Peralta, ¿no? ಇದು 16 ಚಾನಲ್ ಡೇಟಾ ನಗರ. ಓಕೆ, ಇದು ಡಿಸ್ಪ್ಲೇ ಯೂನಿಟ್, ಇದು ಲಾಗರ್, ಇದು ಇನ್ಪುಟ್ ಇನ್ಪುಟ್ ಕಾನ್ಫರ್ಮೇಶನ್ ಕಾನ್ಫಿಗರೇಷನ್ ಚಾನಲ್. ಓಕೆ, ಇದು ಬಂದು ಇದಕ್ಕೂ ಇದಕ್ಕೂ 230 ಪವರ್ ಬೇಕು. ನಾನು ಲೂಪಲ್ಲಿ ಕೊಟ್ಟಿದ್ದೀನಿ, ಒಂದು ಪವರ್ ಕಾರ್ಡ್ ಕನೆಕ್ಟ್ ಮಾಡಿಕೊಂಡು ಈ ಲೂಪಲ್ಲೇ ಇದಕ್ಕೆ 230 ಕೊಟ್ಟಿದ್ದೀನಿ. ಇನ್ನು ಒಂದು ಇದಕ್ಕೂ ಇದಕ್ಕೂ ಕಮ್ಯುನಿಕೇಷನ್ ಬೇಕಲ್ಲ, ಇಲ್ಲಿ ಕಮ್ಯುನಿಕೇಷನ್ ಇದೆ 89 9 9. ಇದರಿಂದ ನಾನು ಈ ಕಮ್ಯುನಿಕೇಷನ್ಗೆ ಇಲ್ಲಿ ಒಂದು ಕಾಂಪೌಂಡ್ ಅಂತ ಇದೆ, 52 53ಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಈಗ ಇದೆರಡು ಕನೆಕ್ಟ್ ಆಗಿದೆ, ನಾನು ಆನ್ ಮಾಡಿದ್ದೆ. ನೀವು ಇದು ಆಟೋಮೆಟಿಕ್ಕಾಗಿ 3 3 ಸೆಕೆಂಡ್ಸ್ ಒನ್ಸು ಚಾನಲ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಮ್ಯಾನ್ಯುವಲ್ ಬೇಕು, ಇದು ಆಟೋ ಆನ್ ಇದ್ದರೆ ಆಟೋಮೆಟಿಕ್ಕು 1 by 1 ಚಾನಲ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಮ್ಯಾನ್ಯುವಲ್ ಬೇಕು ಅಂದರೆ ಈ ಲಾಸ್ಟ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ. ಈ ಲೈಟ್ ಇದೆಯಲ್ಲ ಆಟೋ ಲೈಟು, ಇದು ಆಫ್ ಆಗುತ್ತೆ. ಈಗ ಆಫ್ ಆಯಿತು. ಈಗ ಚಾನಲ್ 5 ಟೆಂಪ್ರೇಚರ್ ನಿಮಗೆ ಕಾನ್ಸ್ಟೆಂಟಾಗಿ ತೋರಿಸ್ತಾ ಇರುತ್ತೆ. ನಿಮ್ಗೆ ನೆಕ್ಸ್ಟ್ ಯಾವ ಚಾನಲ್ ಬೇಕು ಅಂದರೆ ಇನ್ಕ್ರೀಸು ಡಿಕ್ರೀಸ್ ಬಟನ್ನು ಯೂಸ್ ಮಾಡ್ಕೊಂಡು ನೀವು ಚೇಂಜ್ ಮಾಡ್ಕೊಬೋದು. ಈಗ ನಾನು ಚಾನಲ್ 9 ನೋಡ್ತೀನಿ. ನಾನು ಚಾನಲ್ 9ನಲ್ಲಿ 20 degrees ಸೆಲ್ಸಿಯಸ್ ಇದೆ. ಇದು ಚಾನಲ್ 9 ಇದು ಸೆನ್ಸರ್, ಈ ಚಾನಲ್ 9 ಸೆನ್ಸರ್. ಈ ಸೆನ್ಸರ್ದು ಟಿಪ್ ಏನಿದೆ, ಇದು ನೀವೆಲ್ಲಿ ಎಲ್ಲಿ ಮೌಂಟ್ ಮಾಡ್ತೀರೋ ಅದ್ರ ಟೆಂಪ್ರೇಚರ್ ತೋರಿಸುತ್ತೆ. ಈಗ 28 ಬಾಡಿ 29 ಬಾಡಿ ನೋಡ್ತೀನಿ, ಅಲ್ಲಿ ಇನ್ಕ್ರೀಸ್ ಆಗುತ್ತೆ. 31 31.9. ನೀವು ಮಿಷಿನ್ ಇದ್ರ ಮೇಲೆ ಇಟ್ಟರೂ ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ಇನ್ನೊಂದು ಯಾವುದಾದ್ರು ನೋಡೋಣ. ಈಗ ಚಾನಲ್ 15 ನೋಡೋಣ. ಚಾನಲ್ 15 ಇದೇನಿಲ್ಲ, ನೀವು ಎಲ್ಲಿ ಟೆಂಪ್ರೇಚರ್ನಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಕುಂತಿದ್ದೀರಾ. ಇದನ್ನ ಲಾಂಗ್ ಪ್ರೆಸ್ ಮಾಡಿ ಆಟೋ ಲೈಟ್ ಹೋದ್ರೆ ನಿಮಗೆ ಮ್ಯಾನ್ಯುವಲ್ಲಿ ಸಿಗುತ್ತೆ. ಇಲ್ಲ ನೀವು ಎಲ್ಲ ನೋಡ್ತಾ ಇರಬೇಕು ಅಂದರೆ, ಡಿಸ್ಪ್ಲೇ ಮಾಡ್ತಾ ಇರಬೇಕು ಅಂದರೆ ಎಲ್ಲ ಮಾನಿಟರ್ ಆಗುತ್ತೆ. ನೀವು ಮತ್ತೆ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋ ಬಟನ್ ಸ್ಟಾರ್ಟ್ ಆಗುತ್ತೆ, 3 seconds ಒನ್ಸ್ ಇದು ಚೇಂಜ್ ಆಗ್ತಾ ಇರುತ್ತೆ, ನೀವೆಲ್ಲ ಮಾನಿಟರ್ ಮಾಡ್ಬೋದು. ನಾನು 1 minutes ಒನ್ಸ್ ರೆಕಾರ್ಡ್ ಇಟ್ಟಿದ್ದೀನಿ. 1 minute ನಿಮಗೆ ಈ 16 ಚಾನಲ್ದು ಡೇಟಾ ಸಿಗುತ್ತೆ, 1 minutes ಒನ್ಸ್ ರೆಕಾರ್ಡ್ ಆಗುತ್ತೆ. ಈಗ ನೀವು ಹಮ್ಕೊ ಟೈಮಿಂಗ್ ಜಾತೆ ಚಾಹಿತು ಮೇ ಬತಾವು जैसे टाइमिंग 2 मिनट 3 मिनट का चाहिए तो कैसे टाइमिंग मेनू बटन है. ओके, फर्स्ट वन मेनू बटन एंड इंक्रीज करो, सुपरवाइजर कॉन्फ़िगरेशन है. ओके, दो बार इंक्रीज करने के लिए एंटर दबाइए और पासवर्ड एंटर. पासवर्ड पासवर्ड इज 22. पासवर्ड 22. ओके, 22 करने के लिए पासवर्ड 22 एंटर ಎಂಟರ್ ಕೊಡು. ಅಬ್ಬ ಅಂದರ್ ಜಾಯಿ ಇದರ್ ಇನ್ಕ್ರೀಸ್ ಕರ್ನಕ್ಕೆ ಎಲ್ಲ ರೆಕಾರ್ಡರ್ ಕಾನ್ಫಿಗರೇಷನ್ ಮಿಲ್ ಜಿ. ಓಕೆ, ಅಬಿ ಎಂಟರ್ ಕೊಡು. ಓಕೆ, ಎ ನಾರ್ಮಲ್ ಇಂಟರ್ವಲ್, ಎ ಇಂಟರ್ವಲ್ ಕ ಟೈಮೆ 1 minute. ಓಕೆ, ರೆಕಾರ್ಡಿಂಗ್ ಟೈಮೆ ಆಪ್ ಇದರ್ ಇನ್ಕ್ರೀಸ್ ಕರೋ. ಓಕೆ ಓಕೆ, ನೀ ನೀ ಅಭಿ ಕರ್ನಾ ನೀ ಹೆಸರು ಬತಾ ದೀಜಿ. ಹಾಂ, ಎ 2 minute ಹೋಗ. ಓಕೆ ಓಕೆ, ಇಸ್ ತರಹ ಕಿಯಾ ತೋ ವೋ ಪ್ರೆಸ್ ಕಿಯಾ ತೋ ಎಂಟರ್ ಕಿಯಾ ತೋ ಸೇವ್ ಹೋ ಜಾತಾ ಹೈ. एक बार एंटर किया तो सेव हो जाता है. ओके, मेनू में आ जाएगा, बाहर आ जाएगा. ओके ओके, तो इन 15 वक्त है 2 मिनट से पड़ा है. ಅದನ್ನ ಹೆಂಗ್ ರಿವ್ಯೂ ಮಾಡೋದು? ನೀವು ಇದು ಸಿಂಗಲ್ ಒನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ರೆಕಾರ್ಡ್ಸ್ ಇದೆ ಅಂತ ತೋರಿಸುತ್ತೆ. 91 ರೆಕಾರ್ಡ್ಸ್ ಬಂದಿದೆ. ಆಮೇಲೆ ಇಲ್ಲಿ ಡೇ ಟು ಟೈಮ್ ತೋರಿಸುತ್ತೆ ನಿಮಗೆ. ಓಕೆ, ಆಫಲ್ಲಿ ಇದ್ರೂ ಡೇ ಟು ಟೈಮ್ ಏನು ಚೇಂಜ್ ಆಗಲ್ಲ, ಆಟೋಮ್ಯಾಟಿಕ್ ಇದೆ. ಆಟೋಮೆಟಿಕ್ ಇರುತ್ತೆ, ಆಫಲ್ಲಿ ಇದ್ರೂ ಡೇ ಟು ಚೇಂಜ್ ಆಗಲ್ಲೇ ಇರುತ್ತೆ. ಡೇ ಟು ಟೈಮಿಂಗ್ಸ್ ಎಲ್ಲ ಏನು ಇದಾಗಲ್ಲ, ಒಳಗೆ ಬ್ಯಾಟ್ರಿ ಕೊಟ್ಟಿರ್ತೀವಿ. ಇದು ಪ್ಲೇಸ್ ಮಾಡಿದ ತಕ್ಷಣ ಸೆಲೆಕ್ಟ್ ಆಪ್ಷನ್ ಕೇಳುತ್ತೆ, ಇನ್ಕ್ರೀಸ್ ಮಾಡಿದ್ರೆ ಕಾಪಿ ನ್ಯೂ ಅಂತ ಇರುತ್ತೆ, ನೀವು ಎಂಟರ್ ಮಾಡಿದ್ರೆ ಅದು ರೆಕಾರ್ಡ್ ಆಗುತ್ತೆ.
ಹಾಕಿ ಹಾಕಿ ಪ್ರೆಸ್ ಮಾಡಿದ್ಮೇಲೆ ಸ್ಟಾರ್ಟ್ ಆಗುತ್ತೆ ರೆಕಾರ್ಡು, ಇಲ್ಲ ಮೊದಲೇ ರೆಕಾರ್ಡ್ ಆಗಿರುತ್ತೆ? ಇಲ್ಲ ಇಲ್ಲ, ಹಾಕಿದ್ಮೇಲೆ ನೀವು ಇನ್ನೊಂದ್ಸತಿ ತೋರಿಸ್ತೀನಿ. ಈಗ ನಾನು ರೆಕಾರ್ಡ್ ಮಾಡಿದ್ದೀನಿ ಇದರಲ್ಲಿ, ನೀವು ಸೇವ್ ಮಾಡಿಲ್ಲ, ಕಳ್ದಾಕ್ಬಿಟ್ರಿ, ಅನ್ಕೊಳ್ಳಿ ಡೇಟಾ ಸಿಕ್ಕಿಲ್ಲ, ನೀವು ಇನ್ನೊಂದ್ಸತಿ ಸೆಕೆಂಡ್ ಚಾನ್ಸ್ ಇರುತ್ತೆ. ಹಾಕಿದ್ಮೇಲೆ ಈಗ ಬರುತ್ತೆ ಸೆಲೆಕ್ಟ್ ಆಪ್ಷನ್ ಅಂತ, ಅದೇ ತೋರಿಸುತ್ತೆ ನಿಮಗೆ. ನೆಕ್ಸ್ಟ್ ಇನ್ಕ್ರೀಸ್ ಮಾಡಿದ್ರೆ ರೀಕಾಪಿ ಓಲ್ಡ್, ಓಲ್ಡ್ ನಾನು ಕಳ್ದಾಗಿರ್ತೀನಲ್ಲ ಆ ಕಾಪಿ ನಿಮ್ಗೆ ಮತ್ತೆ ಸಿಗುತ್ತೆ. ಇನ್ಕ್ರೀಸ್ ಡಿಕ್ರೀಸಲ್ಲಿ ಅಷ್ಟೇ ಇರೋದು. ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ ಯಾವುದು ಕಾಪಿ ನ್ಯೂ ಸಿಕ್ಕಿದ್ರೆ ಕಾಪಿ ನ್ಯೂ ಮಾಡಿ, ರೀಕಾಪಿ ಓಲ್ಡ್ ಮಾಡಿದ್ರೆ ಓಲ್ಡ್ ಕಾಪಿನೂ ರೆಕಾರ್ಡ್ ಆಗುತ್ತೆ. ಇದು ತೋರಿಸುತ್ತೆ ರೆಕಾರ್ಡಿಂಗ್ ಕಾಪಿಡ್ ಆದಮೇಲೆ ನೀವು ರಿಮೂವ್ ಮಾಡಿ ಅಷ್ಟೇ. ಸೇವ್ ಆಗಿರೋದು ಸಿಸ್ಟಮ್ ಏನ ಸಿಸ್ಟಮ್ ಇದೆ ಸಿಸ್ಟಮ್ ಇದು ಇದು ಆಫ್ ಮಾಡ್ತೀನಿ. ಓಕೆ.